ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಸಂಭ್ರಮಾಚರಣೆ. ಆದ್ರೆ ಬಿಜೆಪಿಯಿಂದ ಇವತ್ತು ರಾಜ್ಯಾದ್ಯಂತ ಕರಾಳ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ ಒಂದು ಕಡೆ, ಆದ್ರೆ ಬಿಜೆಪಿಯಿಂದ ಇವತ್ತು ರಾಜ್ಯಾದ್ಯಂತ ಕರಾಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ನಲ್ಲಿ ಬೆಳಗ್ಗೆ 11:15ಕ್ಕೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬಿಜೆಪಿಯವರು. ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ಸೇರಿ ಹಲವು ಮುಖಂಡರು ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಬಿಜೆಪಿಯಿಂದ ಜನಮತ ವಿರೋಧಿ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಬಿಜೆಪಿಯವರು. ಆಯಾ ಜಿಲ್ಲೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಇವತ್ತು ಕರಾಳ ದಿನಾಚರಣೆ, ಬಿಜೆಪಿಗರ ಪ್ರತಿಭಟನೆ ಕೂಡ ಜೋರಾಗಿ ನಡೆಯುತ್ತೆ ಅನ್ನೋ ಮಾಹಿತಿಗಳು ತಿಳಿದು ಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಹೊರಟಿದ್ರೆ, ಮತ್ತೊಂದು ಕಡೆ ಬಿಜೆಪಿಯಿಂದ ರಾಜ್ಯಾದ್ಯಂತ ಇವತ್ತು ಬ್ಲ್ಯಾಕ್ ಡೇ, ಕರಾಳ ದಿನ ಅಂತ ಆಚರಣೆಯನ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನ ಸಕಲ ರೀತಿಯಲ್ಲೂ ಕೂಡ ಮಾಡಿಕೊಂಡಿದ್ದಾರೆ. ಎಸ್, ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಪವನ್, ಒಂದು ಕಡೆ ಇವತ್ತು ಸಂಜೆ 4:15 ಸುಮಾರಿಗೆ ಕುಮಾರಸ್ವಾಮಿ ಅವರು ಮತ್ತು ಪರಮೇಶ್ವರ್ ಇಬ್ಬರು ಕೂಡ ಪದಗ್ರಹಣಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಸಂಜೆಗೆ ಒಂದು ವೇದಿಕೆ ಕೂಡ ಸಿದ್ಧವಾಗಿ ನಿಂತಿದೆ. ಅಲ್ಲಿ ವಾತಾವರಣ ಹೇಗಿದೆ, ಅದಾದ ಮೇಲೆ ಬಿಜೆಪಿಯವರು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಅದು ಸಂಭ್ರಮಾಚರಣೆ ಆದರೆ ನಮಗೆ ಅದು ಕರಾಳ ದಿನ ಅಂತ ಅವರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅಪ್ಡೇಟ್ಸ್ ಏನೆಲ್ಲ ಸಿಗ್ಬೋದು ಪವನ್ ನಮಗೆ? ವಿದ್ಯಾ, ಇವತ್ತು ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ವಿಧಾನಸೌಧದ ಮಹಾಮೆಟ್ಟಲುಗಳ ಮೇಲೆ ಸಂಜೆ 4:15ಕ್ಕೆ ಸರಿಯಾಗಿ ವಿಧಾನಸೌಧದ ಮಹಾಮೆಟ್ಟಲುಗಳ ಮೇಲೆ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ರಾಜ್ಯಪಾಲ ವಜುಭಾಯಿ ವಾಲಾ ಕುಮಾರಸ್ವಾಮಿ ಅವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಮತ್ತು ಇದೇ ವೇಳೆ DCM ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಅನೇಕ ಗಣ್ಯರು, ರಾಷ್ಟ್ರಮಟ್ಟದ ಒಂದು ವ್ಯಕ್ತಿಗಳೇನಿದ್ದಾರೆ, ಮತ್ತು ರಾಷ್ಟ್ರಮಟ್ಟದ ವ್ಯಕ್ತಿಗಳು, JDS ವರಿಷ್ಠರು, ಮತ್ತು ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ ಮತ್ತು JDS ಶಾಸಕರುಗಳು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಉಪಸ್ಥಿತರಲ್ಲಿರಲಿದ್ದಾರೆ. ಮಹಾಮೆಟ್ಟಲುಗಳ ಮೇಲೆ ಕುಮಾರಸ್ವಾಮಿ ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ. ಮೊನ್ನೆಯಿಂದನೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಬೃಹತ್ ವೇದಿಕೆಯನ್ನು ಕೂಡ ರೆಡಿ ಮಾಡಲಾಗಿದೆ. ಆದರೆ ಇವತ್ತು ಮಾಧ್ಯಮಗಳಿಗೆ 8 ಗಂಟೆಯಿಂದ ಪ್ರವೇಶ ಇರೋದರಿಂದ ಇವತ್ತು ಅಲ್ಲಿ ಹೋಗಲಿಕ್ಕೆ ಬಿಟ್ಟಿಲ್ಲ. ಹೀಗಾಗಿ ಇವತ್ತು ಪ್ರಮುಖವಾಗಿ 8 ಗಂಟೆಯಿಂದ ಮಾಧ್ಯಮಗಳಿಗೆ ಪ್ರವೇಶ ಇದೆ. ಹೀಗಾಗಿ ಇವತ್ತು ಭರದ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ. ಎಲ್ಲವೂ ಕೂಡ ತೊಂದರೆಯಾಗದಂತೆ ಸಾಕಷ್ಟು ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುಮಾರು 2500ಕ್ಕೂ ಹೆಚ್ಚು ಪೊಲೀಸರನ್ನು ಈ ಒಂದು ವಿಧಾನಸೌಧದ ಭದ್ರತೆಗೋಸ್ಕರ ನಿಯೋಜನೆ ಮಾಡಿರುವಂಥದ್ದು, ಮತ್ತು ವಿಧಾನಸೌಧ ಅಕ್ಕಪಕ್ಕ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕುಮಾರಸ್ವಾಮಿ ಅವರ ಕಟೌಟ್ಗಳನ್ನು ಹಾಕಿದ್ದಾರೆ, ಮತ್ತು JDS ಬಾವುಟಗಳನ್ನು ಹಾಕಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಸಾಕಷ್ಟು ರೀತಿಯಾಗಿ 4:15ಕ್ಕೆ ನಡೆಯುವಂಥ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ವಿಧಾನಸೌಧ ಸಜ್ಜಾಗಿದೆ. ಆದರೆ 8 ಗಂಟೆಯಿಂದ ಮಾಧ್ಯಮಗಳಿಗೆ ಪ್ರವೇಶ ಇರೋದರಿಂದ ಅಲ್ಲಿ ಒಂದು ಪ್ರವೇಶ ನಿರ್ಬಂಧ ಇದೆ. ಹಾಗೆ 8 ಗಂಟೆಯಿಂದ ನಮಗೆ ಪ್ರವೇಶಕ್ಕೆ ಅವಕಾಶ ಸಿಗುತ್ತೆ. ತದನಂತರ ಅಲ್ಲಿನ ಒಂದು ಸಿದ್ಧತೆಗಳನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ವಿದ್ಯಾ, ಇನ್ನೊಂದು ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿ, ಬಿಜೆಪಿಯಿಂದ ಕರಾಳ ದಿನ ಆಚರಣೆ ಅಂದರೆ 104 ಸ್ಥಾನಗಳನ್ನು ಪಡೆದಂಥ ಬಿಜೆಪಿ ಇವತ್ತು ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರವನ್ನು ವಿರೋಧಿಸಿ ಇವತ್ತು ಕರಾಳ ದಿನಾಚರಣೆಯನ್ನು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದೆ. ಮೌರ್ಯ ಸರ್ಕಲ್ನಲ್ಲಿ 10:30ಕ್ಕೆ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಮೈತ್ರಿ ಸರ್ಕಾರ ಅಂದರೆ ಜನಮತಕ್ಕೆ ವಿರೋಧವಾಗಿ ಇಬ್ಬರು ಕಾಂಗ್ರೆಸ್ ಮತ್ತು JDS ಪಕ್ಷದವರು ಅಪವಿತ್ರ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ ಅಂತ ವಿರೋಧ ಮಾಡಿ ಇವತ್ತು ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮುಖಾಂತರವಾಗಿ ಬ್ಲ್ಯಾಕ್ ಡೇ ಅನ್ನು ಆಚರಣೆ ಮಾಡ್ತಾ ಇರುವಂತದ್ದು. ವಿದ್ಯಾ,